ನಮ್ಮ ಕೌನ್ಸಿಲರ್ ಜೊತೆಯಲ್ಲೇ ಇದ್ದೀವಿ, ನಮಗೆಲ್ಲ ಸಂತೋಷ ಆಗ್ತಾ ಇದೆ, ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ವಾರ್ಡ್ಗೆ ಇದು ವಾರ್ಡ್ ದೊಡ್ಡದು, ಸ್ವಲ್ಪ ಇನ್ನು ಇದರಲ್ಲಿ ಸುಮಾರು ಕೆಲಸಗಳಿದ್ದಾವೆ. ಸುಮಾರು ಸರಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ಹೇಳಿದ್ದೀವಿ ಬರ್ತೀನಿ ಅಂತ ಹೇಳಿದ್ದಾರೆ, ಅವ್ರಿಗೆ ಟೈಮ್ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ಇನ್ನು ಬಂದರೆ ಒಳ್ಳೆಯದು. ನೀವು ಹೇಳ್ದಂಗೆ ಏನಾದರೂ ಮಿನಿಸ್ಟರ್ಗಿರಿ ಏನಾದ್ರು ಕೊಟ್ಟರೆ ಇದ್ದಿದ್ದು ಒಳ್ಳೆಯದು ಆಗಲಿ. ಇನ್ನೂ ಸಂತೋಷ ಸಂತೋಷ ನಮಗೆ ನಮಗೆ ನಾವು ಇನ್ನೂ ಸಂತೋಷ ಪಡ್ತೀವಿ. ಕೊಟ್ಟರೆ ಸಂತೋಷ ಆಗೋದು, ಯಾಕಂದರೆ ಇನ್ನೂ ಚಿಕ್ಕ ವಯಸ್ಸು, ಕೊಟ್ಟರು ಕೊಡ್ಬೋದು ಅವ್ರಿಗೆ. ಇನ್ನೂ ಬೆಳೀಲಿ, ಇನ್ನೂ ಚೆನ್ನಾಗಿ ಆಗಲಿ, ಇನ್ನು ಎಲ್ರಿಗೂ ಇನ್ನೂ ಮಾತಾಡ್ಕೊಂಡು ಹೋಗ್ಲಿ. ಇವಾಗ ಪ್ರತಿಯೊಂದು ವಾರ್ಡ್ಗೂ ಬರ್ತಾಯಿದ್ದಾರೆ, ಈ ಕಾದಗಳು ಕೊಡ್ತಾಯಿದ್ದಾರೆ. ನಗರಸಭೆಯಲ್ಲಿ ಎಲ್ಲೂ ಬೇರೆ ಕರಪ್ಷನ್ ಮಾಡಬೇಡಿ, ಎಲ್ಲ ಚೆನ್ನಾಗಿ ನಡ್ಕೊಂಡೋಗಿ ಅಂತೇಳಿ ಹೇಳ್ತಾಯಿದ್ದಾರೆ. ಅದೇ ಥರ ಎಲ್ಲ ಇದೇ ಥರ ಹೋದರೆ ಇನ್ನೂ ಭವಿಷ್ಯದ ಮುಂದೆ ಕಡೆಗೆ ಚೆನ್ನಾಗಿರ್ತದೆ. ಇನ್ನೂ ಇವಾಗ ಹೋಗ್ತಾಯಿದ್ರೆ ಚೆನ್ನಾಗಿದೆ. ಅವರು ಮೊದಲು ಹತ್ತು ವರ್ಷ ಹಿಂದೆಗಡೆ ಗೆದ್ದಾಗ ಒಂದು ಸರಿ ಮಾತ್ರ ಮನೆ ಮನೆಗೂ ಭೇಟಿ ಕೊಟ್ಟರು. ಅಂದರೆ ಆವಾಗ 2013 ಅನಿಸುತ್ತೆ, 13 ಬಂದು ಮನೆ ಮನೆಗೂ ನಾನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಓಡಾಡಿದ್ರು. ಅದಾದಮೇಲೆ 10 ವರ್ಷದಲ್ಲಿ ಯಾವತ್ತೂ ಬರಲಿಲ್ಲ, ಇದುವರೆಗೂ 10 ವರ್ಷದಲ್ಲಿ ಒಂದೇ ಒಂದು ಸರಿ ಬಂದೋಯ್ತು ಅಷ್ಟೇ. ಅದೇ ಇಲ್ಲಿ ನಮ್ಮ ಮನೆ ಶಾಸಕರು ಅದನ್ನು ಅಭಿವೃದ್ಧಿಗೆ ಗುರುತು ಕೊಡಿಸುವಂಥ ಕೆಲಸ ಆದರೂ ಮಾಡಬೇಕು. ತುಂಬ ಖುಷಿ ಆಗ್ತಾ ಇದೆ. ಒಬ್ಬ ಮಗನಾಗಿ ಅಥವಾ ತಮ್ಮನಾಗಿ ಅಥವಾ ಅಣ್ಣನಾಗಿ ಪ್ರತಿಯೊಬ್ಬರ ಮನೆಗೂ ಸಹ ಸೀರೆಯನ್ನು ಕೊಡ್ತಾ ಇದ್ದಾರೆ. ಕೆಲವರು ಇರೋರು ಇರ್ತಾರೆ, ಇಳ್ದಿರೋರು ಇರ್ತಾರೆ. ಇಳ್ದಿರೋರ್ಗಂತೂ ತುಂಬಾ ಅನುಕೂಲ ಆಗುತ್ತೆ, ಇದರಿಂದ ತುಂಬಾ ಖುಷಿ ಆಗ್ತಿದೆ ಸರ್. ಪ್ರತಿಯೊಬ್ಬರಿಗೂ ಏನೋ ಒಂದು ಸಂಭ್ರಮ, ಅವರು ಯಾವ ಥರ ಸೀರೆ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಸೀರೆ ಕೊಡೋದು ಇಂಪಾರ್ಟೆಂಟು. ಎಲ್ಲರೂ ಖುಷಿಯಾಗಿದ್ದಾರೆ ಸರ್, ತುಂಬ ಖುಷಿಯಾಗಿದ್ದಾರೆ. ಈ ಥರ ಯಾವ ಇತಿಹಾಸದಲ್ಲೇ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಪ್ರದೀಪ್ ಸರ್ ಗೆದ್ದಿರೋದೇ ಆಗಲಿ, ಇಷ್ಟೇ ಅಲ್ಲ, ಅವ್ರಿಗೆ ಯಾವುದೇ ಒಂದು ರಾಜಕೀಯ ಅನ್ನೋದು ಅನುಭವನೇ ಇರಲಿಲ್ಲ. ಆದರೂ ಸಹ ಒಂದು ತುಂಬ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಿಲ್ಲ ಅಂಥವ್ರು ಗೆದ್ದರು. ಆದಾದಮೇಲೆ ಮತ್ತೆ ಈಗ ಪ್ರತಿಯೊಬ್ಬರ ಮನೆ ಮನೆಗೂ ಸಹ ಹೋಗಿ ಅವ್ರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದಾರೆ. ಮತ್ತು ಅವ್ರಿಗೆ ಏನೇ ಆಗಿರೋದು ಬಡವ್ರ ಮನೆಗಂತೂ ತುಂಬಾ ಹೋಗ್ತಾ ಇದ್ದಾರೆ, ತುಂಬಾ ಹೋಗಿ ಅವರ ಕಷ್ಟ ಸುಖಗಳನ್ನು ಕೇಳ್ತಾ ಇದ್ದಾರೆ, ಅವರ ಕಷ್ಟ. ಆಮೇಲೆ ಸೀರೆಗಳು ಈ ನಡುವೆ ಈ ಸೀರೆಗಳನ್ನು ಹಂಚ್ತಾ ಇದ್ದಾರೆ. ಅದು 5 ವರ್ಷವೂ ಸಹ ಸೀರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ರತಿ 5 ವರ್ಷ ನಾನು ಇರ್ತೀನಿ ಅಲ್ಲ, 5 ವರ್ಷವೂ ಸಹ ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆಯನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗುತ್ತೆ, ಅದೇ ಹೇಳಿಲ್ವಾ, ಇತಿಹಾಸ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು. ಆದರೆ ತುಂಬ ಸಂತೋಷ ಆಯಿತು ಹಂಚ್ತಾ ಇರೋದ್ರಿಂದ, ಆಯಿತು ತುಂಬ ಸಂತೋಷ. ಏನಂದರೆ ಅವರು ಈಗ ನಮ್ಮ ಇದಕ್ಕೆ ಈಗ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಎಮ್ ಎಲ್ ಎ ಆಗಿರೋದನ್ನು ತುಂಬ ಸಂತೋಷ. ಏನಂದರೆ ಈಗ ಹಾಸ್ಪಿಟಲ್ಸು ಸ್ಕೂಲ್ಸು ಅಂಥದ್ದನ್ನು ಇಂಪ್ರೂವ್ ಮಾಡಿದ್ರೆ ಇನ್ನೂ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ತುಂಬ ಬಡ ಮಕ್ಕಳು ಇದ್ದಾರೆ, ಅಂಥ ಮಕ್ಕಳಿಗೆ ಅವ್ರನ್ನ ಐಡೆಂಟಿಫೈ ಮಾಡಿ ಓದೋ ಅಂಥ ಮಕ್ಕಳನ್ನ ಸ್ಕೂಲ್ಸ್ಗೆ ಹೋಗಿ ಅಲ್ಲಿ ಓದೋ ಅಂಥ ಮಕ್ಕಳನ್ನ ಒಂದು ಸ್ವಲ್ಪ ಸ್ಕೂಲ್ಸಲ್ಲಿ ಏನಾದರೂ ಏನಾದರೂ ಅಂದರೆ ಫೆಸಿಲಿಟೀಸ್ ಇಲ್ದಾರೆ ಅದನ್ನು ಸ್ವಲ್ಪ ನೋಡೋದು. ಚಿಕ್ಕಬಳ್ಳಾಪುರ ಅಂದರೆ ಊರು ಸ್ವಲ್ಪ ಈಗ ಡಿಸ್ಟ್ರಿಕ್ಟ್ ಆಗಿದೆ, ಬಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಸ್ವಲ್ಪ ರೋಡ್ಸು ಇನ್ನೂ ಒಳ್ಳೊಳ್ಳೆ ಕಾಲೇಜಸ್ಸು ಚಿಕ್ಕಬಳ್ಳಾಪುರ ಇಂಪ್ರೂವ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾವ ರೀತಿ ಅಂತಂದರೆ ನೋಡಿ, ಇಲ್ಲಿ ಈ ರೋಡ್ ಒಂದು ಇದೆಯಲ್ಲ, ಇದು ಕಂದ್ವಾರದ ಕೆರೆ, ಆ ರೋಡ್ನ ಫಸ್ಟ್ ಇಂಪ್ರೂವ್ ಮಾಡೋಕ್ಕೆ ಹೇಳಿ. ಯಾಕಂದರೆ ಅದು ತುಂಬ ವರ್ಷಗಳಿಂದ ಹಾಗೆ ಬಿದ್ದುಬಿಟ್ಟಿದೆ, ಅದು ಯಾರೂ ಆ ಕಡೆ ಓಡಾಡೋಕ್ಕಾಗೋದೇ ಇಲ್ಲ. ಎಷ್ಟು ಅದರಿಂದ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ಸು ಇದೆ.